ಇದು ಹೇಳ್ಕೊಳ್ಳೋಕೆ ಮಾತ್ರ ಗ್ರಾಮ ಪಂಚಾಯಿತಿ ಆದರೆ ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯಿತರ ನಮಗೆ ಅನಿಸ್ತಾ ಇಲ್ಲ ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಬಾಗಿಲು ತೆಗೆಯೋದಿಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಸಾರ್ವಜನಿಕರಿಂದ ಇಲ್ಲಿ ಅಮೋಕ್ ಟಿವಿಗೆ ಆರೋಪ ಕೇಳಿ ಬಂದಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಸರಿಯಾಗಿ ಬಾಗಿಲು ತೆರೆಯದ ಗ್ರಾಮ ಪಂಚಾಯಿತಿ 11 ಗಂಟೆ ಆದರೂ ಕೂಡ ಸರಿಯಾಗಿ ಬಾಗಿಲು ತೆಗೆಯೋದಿಲ್ಲ ಇನ್ನು ಆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಕೆಲಸದ ಅರಿವೆ ಇಲ್ಲದೆ ವರ್ತಿಸುತ್ತಿದ್ದಾರೆ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಯಾವುದೇ ರೀತಿಯಾಗಿ ಇವರಿಗೆ ಜವಾಬ್ದಾರಿನೇ ಇಲ್ಲ ಯಾವದೋ ಟೈಮ್ ಗೆ ಬರೋದು ಯಾವಾಗೋ ಗ್ರಾಮ ಪಂಚಾಯಿತಿ ಬಾಗಿಲು ತೆಗೆಯೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಪರದಾಟ ಬಾಗಿಲು ತೆರೆಯದ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ 11 ಗಂಟೆ ಆದರೂ ಕೂಡ ಗ್ರಾಮ ಪಂಚಾಯಿತಿ ಬಾಗಿಲು ತೆಗೆದಿಲ್ಲ ನಾವು ಕಾದು ಕಾದು ಹೋಗಬೇಕು ದಿನ ಈ ಗ್ರಾಮ ಪಂಚಾಯಿತಿಗೆ ಬರಬೇಕು ಬಾಗಿಲು ಹಾಕಿರ್ತಾರೆ ಹೊರಗಡೆನೆ ನಿಲ್ಲಬೇಕು ಇಂಡಿ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿ ಕಚೇರಿಯ ವ್ಯವಸ್ಥೆ ಇದು ನೋಡಿ ಅಲ್ಲೇ ಗಿಡಗಳು ಹಂಗೇ ಬೆಳೆಸಿದ್ದಾರೆ ಇನ್ನು ಬಾಗಿಲು ಕೂಡ ತೆಗೆದಿಲ್ಲ 11 ಗಂಟೆ ಮೀರಿ ಹೋದ್ರೂ ಕೂಡ ಬಾಗಿಲು ತೆಗೆದಿಲ್ಲ ಇದು ಯಾವ ಸೀಮೆಯ ಗ್ರಾಮ ಪಂಚಾಯಿತಿ ಕೆಲಸಕ್ಕೆ ಚಕ್ಕರ್ ಪಗಾರ್ಗೆ ಹಾಜರ್ ಪಗಾರ್ಗೆ ಮಾತ್ರ ಇವರು ಹಾಜರ ಆಗ್ತಾರೆ ಕೆಲಸಕ್ಕೆ ಚಕ್ಕರ್ ಈ ದೃಶ್ಯದಲ್ಲಿ ನೋಡ್ತಾ ಇದ್ರೆ ನಾವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕೂಡ 100ಕ್ಕೆ 100ರಷ್ಟು ಸತ್ಯ ಅಂತ ಅನ್ಸುತ್ತೆ ಗ್ರಾಮಸ್ಥರ ಸಂಕಷ್ಟಕ್ಕೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇವರು ಲೆಕ್ಕಕ್ಕೆ ಸರಿಯಾಗಿ ಅಂದ್ರೆ ಟೈಮ್ ಸರಿಯಾಗಿ ಇವರೇ ಬರೋದಿಲ್ಲ ಇನ್ನು ಏನಾದರೂ ಕೆಲಸ ಅಥವಾ ಏನಾದರೂ ಕೇಳಿದ್ರೆ ಏನೋ ವಿಷಯವಾಗಿ ಏನಾದರೂ ಕೇಳಿದ್ರೆ ಇವರೇ ಹೆಂಗೆ ಸ್ಪಂದಿಸುತ್ತಾರೆ ಇವರಿಗೆ ಯಾರು ಹೇಳೋರು ಇಲ್ಲ ಇಲ್ಲಿ ಕೇಳೋರು ಇಲ್ಲದಂತಾಗಿದೆ ಇವರೇನ ಆಟ ಆಡ್ತಾರಲ್ಲ ಅದೇ ಆಟ ಇವರಿಗೆ ಇವರ ಆಡಿದ್ದೇ ಆಟ ನೋಡಿ ಇಷ್ಟೊತ್ತಾದರೂ ಇನ್ನ ಬಾಗಿಲು ತೆಗೆದಿಲ್ಲ ಈಗ ಅಲ್ಲಿ ಜನರು ಬರ್ತಾರೆ ಗ್ರಾಮ ಪಂಚಾಯಿತಿಗೆ ಏನಾದರೂ ಸ್ವಲ್ಪ ಕೆಲಸ ಇದ್ರೆ ಬೇಗ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಬೇಕಲ್ಲ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ ಆದರೆ ಇವರು ಬಾಗಿಲು ಮುಚ್ಚಿಕೊಂಡೇ ಕೂತಿದ್ದಾರೆ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ತುಕಾರಾಂ ಪವರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ತುಕಾರಾಂ ಈ ಗ್ರಾಮ ಪಂಚಾಯಿತಿ 11 ಗಂಟೆ ಆದರೂ ಕೂಡ ಇನ್ನೂ ಬಾಗಿಲು ತೆಗೆಯೋದಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನು ಎಷ್ಟು ದಿನದಿಂದ ಈ ಆಟ ನಡೀತಾ ಇದೆ ಅಲ್ಲಿ ಎಸ್ ಸ್ಮಿತಾ ಇದು ಇಂಗ್ಲಿ ತಾಲೂಕಿನ ಇಂಗ್ಲಿ ಗ್ರಾಮ ಪಂಚಾಯಿತಿ ಒಂದು ಇದು ಸುದ್ದಿ
ಇದು ಸುಮಾರು 2 3 ಸರ್ತಿ ಇದೆ ತರ ಆದ್ರೂ ಅವರು 11 ಗಂಟೆ 11 ಗಂಟೆ 30 ನಿಮಿಷ ಆದ್ರೂ ಇನ್ನೂ ಬಾಗಿಲು ತೆಗೆತಾ ಇಲ್ಲ ಯಾಕೆ ಏನ್ ಕಾರಣ ಅಲ್ಲಿ ಸಿಬ್ಬಂದಿಗಳ ತೊಂದ್ರೆನಾ ಅಥವಾ ಅವರಿಗೆ ಸರಿಯಾಗಿ ಸಂಬಳ ಆಗೋದಿಲ್ಲ ಅನ್ನೋ ತೊಂದ್ರೆನಾ ಸಿಬ್ಬಂದಿಗಳ ತೊಂದ್ರೆ ಯಾವುದೇ ಇಲ್ಲ ಇಲ್ಲಿನ ಪಿಡಿಓ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಈ ತರ ಆಗ್ತಾ ಇದೆ ಸಂಬಳ ಬೇಕು ಅಂತ ಅಂದಾಗ ಕಚೇರಿಗೆ ಬರ್ತಾರೆ ಅಷ್ಟೇ ಹೌದು ಇದು ಈ ವಿಷಯ ನೀವು ಯಾರಿಗೆ ತಲುಪಿಸಿದ್ರಿ ಅಲ್ಲಿನ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಕೂಡ ಇದು ಗೊತ್ತಿದ್ರೂ ವ್ಯರ್ಥನೆ ಅನ್ನೋಂಗಾಗಿದೆ ಇನ್ನು ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ತಿಳಿಸಿದ್ರು ಕೂಡ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಮೇಡಂ ಯಾರಿದ್ದಾರೆ ಅಲ್ಲಿ ಅಧ್ಯಕ್ಷರು ಇಲ್ಲಿ ಮಲ್ಲಿಕಾರ್ಜುನ ಹನುಮಂತ ಕುಂಬಾರ ಅಂತ ಇದ್ದಾರೆ ಅಧ್ಯಕ್ಷರು ಹೌದು ಮೇಡಂ ಹೌದು ಅಂದ್ರೆ ಎಷ್ಟು ದಿನದಿಂದ ಹೀಗೆ ಬಾಗಿಲು ಮುಚ್ಚಿಕೊಂಡಿರ್ತಾರೆ ಅಂತ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನನೂ ಮಾಡಿಲ್ವಾ ಮೇಲಾಧಿಕಾರಿಗಳ ಗಮನಕ್ಕೂ ತಂದ್ರು ರಾಹುಲ್ ಸಿಂಧ್ಯ ಅವರ ಗಮನಕ್ಕೆ ತಂದಿದ್ದೇನೆ ಮೇಡಂ ಆದರೂ ಇನ್ನೂ ಇವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ರೂ ಇನ್ನೂ ಬಾಗಿಲು ತೆಗೆದಿಲ್ವಲ್ಲ ಇವರು ತೆಗೆಯುವಂತ ಸಮಯ ಏನು ಹಾಗಾದ್ರೆ ಇವರು ಮಧ್ಯಾಹ್ನ 12 ಗಂಟೆ ನಂತರ ತೆಗೆಯುತ್ತಾರೆ ಮೇಡಂ ಇವರಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬೇಕಾದ್ರೂ ಹೋಗಬಹುದು ಇವೆಲ್ಲರ ನಡುವೆ ಗ್ರಾಮಸ್ಥರು ಜನರು ಬೆಳಗ್ಗೆ ಬರ್ತಾರೆ ಹೋಗ್ತಾರೆ ಅವ್ರ ಕೆಲಸ ಸಿಬ್ಬಂದಿ ಇಲ್ಲ ಅಂತ ಕೈಗೆ ಸಿಗೋದಿಲ್ಲ ಅಂತ ಗ್ರಾಮಸ್ಥ ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಅಲ್ಲಿ ಜನರು ಬಂದಂತ ಸಂದರ್ಭದಲ್ಲಿ ಏನಾದರೂ ಕೆಲಸದ ವಿಷಯವಾಗಿ ಏನಾದರೂ ಕೇಳಿದ್ರೆ ಸರಿಯಾಗಿ ಸ್ಪಂದಿಸ್ತಾರಾ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ ಮೇಡಂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಏನಿದ್ದಾರಲ್ಲ 4 ಜನ ಇದ್ದಾರೆ ಮೇಡಂ ಇಲ್ಲಿ ಬಿಡಿಓ ಬಿಲ್ ಕಲೆಕ್ಟರ್ ಸೆಕ್ರೆಟರಿ ಆಮೇಲೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿ ಯಾರೋ ಒಬ್ರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಗ್ರಾಮಸ್ಥರಿಗೆ ಎಸ್ ಓಕೆ ತುಕಾರಾಮ್ ಧನ್ಯವಾದಗಳು ಉತ್ತಮ ಡೀಟೇಲ್ಸ್ ಗಾಗಿ ಕೆಲಸಕ್ಕೆ ಚಕ್ಕರ್ ಪಗಾರ್ಗೆ ಮಾತ್ರ ಹಾಜರ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವರ್ತನೆ ಇಲ್ಲಿ ನಮಗೆ ಕಾಣ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಇಷ್ಟೊತ್ತಾದ್ರೂ ಕೂಡ ಇನ್ನೂ ಬಾಗಿಲು ತೆಗೆದಿಲ್ಲ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ ಉಪಾಧ್ಯಕ್ಷರು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಅಧ್ಯಕ್ಷರು ಮಲ್ಲಿಕಾರ್ಜುನ ಅವರಿಗೆ ಈ ವಿಷಯ ತಿಳಿದೇ ಇರಲ್ವಾ ಯಾಕಂದ್ರೆ ಪ್ರತಿದಿನ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಇವರು ಗ್ರಾಮ ಪಂಚಾಯಿತಿ ಬಾಗಿಲು ತೆಗಿತಾರಂತೆ ಈ 12 ಗಂಟೆ ಬಾಗಿಲು ತೆಗೆದ್ರೂ ಕೂಡ ಜನರು ಹೋದಾಗ ಸರಿಯಾಗಿ ಸ್ಪಂದಿಸೋದಿಲ್ಲ ಯಾಕೆ ಬೇಕು ಈ ಗ್ರಾಮ ಪಂಚಾಯಿತಿ ಹಾಗಾದ್ರೆ ಸರಿಯಾಗಿ ಜನಗಳಿಗೆ ಸ್ಪಂದಿಸಲಿಲ್ಲ ಸರಿಯಾದ ಸಮಯಕ್ಕೆ ಬಾಗಿಲು ತೆಗಿಲಿಲ್ಲ ಅಂತಂದ್ರೆ ಯಾಕೆ ಬೇಕು ಗ್ರಾಮ ಪಂಚಾಯಿತಿ ಆದ್ರೂ ಯಾಕೆ ಬೇಕು ಈ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಂತ ಬಂದಾಗ ಪ್ರತಿ ಮನೆಗೂ ಹೋಗ್ತಾರಲ್ಲ ನಮಗೆ ಓಟ್ ಹಾಕಿ ಅಂತ ಇವರು ಬೇಡ್ಕೊಂಡಿರುವಂತ ಮಾತು ಅದರ ತಕ್ಕನಂಗೆ ನಡ್ಕೊಳ್ಬೇಕು ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಈ ಇಂಡಿ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿ ವೇಸ್ಟ್ ಅನ್ಸ್ತಾ ಇದೆ ಯಾಕಂದ್ರೆ 11 ಗಂಟೆ ಆದ್ರೂ ಕೂಡ ಬಾಗಿಲು ತೆಗೆಯೋದಿಲ್ಲ ಕಚೇರಿ ಸಮಯ 9:30 10 ಗಂಟೆವರೆಗೆ ತೆಗಿಬೇಕು ಬಾಗಿಲು 11 ಗಂಟೆ ಆದ್ರೂ ತೆಗೆಯಲ್ಲ 11:30 ಆದ್ರೂ ತೆಗೆಯೋದಿಲ್ಲ 12 ಗಂಟೆ ಮಧ್ಯದಲ್ಲಿ ಒಂದಿಷ್ಟು ಟಕ್ಕರ್ ಯಾಕೆ ಬೇಕು ಈ ಗ್ರಾಮ ಪಂಚಾಯಿತಿ ಜನರು ಇದನ್ನೇ ಆರೋಪ ಮಾಡ್ತಾ ಇರೋದು ಸರಿಯಾದ ಸಮಯಕ್ಕೆ ತೆಗೆಯಲ್ಲ ನಮ್ಮ ಕೆಲಸಕ್ಕೆ ಹೋದ್ರೆ ಅದನ್ನು ಕೂಡ ಸರಿಯಾಗಿ ಸ್ಪಂದಿಸೋದಿಲ್ಲ ಆದ್ರೆ ಇಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಯಾರೊಬ್ರು ವಿಚಾರ ಮಾಡ್ತಿಲ್ಲ ಅಧ್ಯಕ್ಷರು ಆಗಲಿ ಉಪಾಧ್ಯಕ್ಷರು ಆಗಲಿ ಯಾರೊಬ್ರು ವಿಚಾರ ಮಾಡ್ತಿಲ್ಲ ಮತ್ತೆ ಚುನಾವಣೆ ಬರಬೇಕು ಆವಾಗ ಫುಲ್ ಅಲರ್ಟ್ ಆಗ್ತಾರೆ